ಬಿಜೆಪಿ ಬೆಳೆದಿದ್ರೆ ಜೆಡಿಎಸ್ ಕಾರಣ. ಯಡಿಯೂರಪ್ಪನವರು ಜೊತೆ ಸೇರ್ಕೊಂಡು ಮಂತ್ರಿ ಸರ್ಕಾರ ಮಾಡಿದವ್ರು ಯಾರು? 2006 ಯಾರ್ರಿ? ಜೆಡಿಎಸ್ ಕುಮಾರಸ್ವಾಮಿ ಎಲ್ಲ ಮುಖ್ಯಮಂತ್ರಿ ಆಗಿದ್ದರು. 20 ಮುಖ್ಯಮಂತ್ರಿ ಆಗಿದ್ದವ್ರು ಯಾರು? ಯಡಿಯೂರಪ್ಪನಿಗೆ ಮತ್ತೆ 20 ಕೊಡಬೇಕಾಗಿತ್ತಲ್ಲ, ಮೋಸ ಮಾಡಿದವ್ರು ಯಾರು? ಅಲ್ಲಿ ಹೋಗಿದ್ರೆ ಇವ್ರ ಜೊತೆ ಸೇರ್ಕೊಂಡು ಮಾಡದೆ ಹೋಗಿದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಇವತ್ತೇನಾದ್ರು ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ಅದಕ್ಕೆ ಜವಾಬ್ದಾರಿ ಜೆಡಿಎಸ್ ಮಿಸ್ಟರ್ ಕುಮಾರಸ್ವಾಮಿ. ಸಿದ್ದರಾಮಯ್ಯನದ್ದು ಯಾವ ಗ್ಯಾಂಗು ಅಂತೆ, ನಮ್ಮದೇನೋ ಆಲಿಬಾಬಾ ಗ್ಯಾಂಗು, ಸಿದ್ದರಾಮಯ್ಯನದ್ದು ಯಾವ ಗ್ಯಾಂಗು ಸ್ವಲ್ಪ ಹೇಳಬೇಕಲ್ಲ. ಅವರು ಅವರಿಗೆ ಹೇಳ್ತೀನಿ ತಿಂದನ್ನ ಅರಗಲ್ವ ಅಂತ ಹೇಳಿ ಜೆ ಡಿ ಎಸ್ ಬಗ್ಗೆ ಮಾತಾಡದೇ ಇದ್ರು. ಒಂದು ಕಡೆ ರಾಮಲಿಂಗ್ ರೆಡ್ಡಿ ಹೇಳ್ತಾರೆ ಬೆಳೆದು ಬಂದಂಥ ಪಕ್ಷದ ಬಗ್ಗೆ ಟೀಕೆ ಮಾಡಬಾರ್ದು ಅಂತ ಹೇಳಿ ಯಾರ ಸುಧಾಕರ್ಗೆ, ಈ ಮನುಷ್ಯ ಬೆಳೆದು ಬಂದಿದ್ದು ಯಾವ ಪಕ್ಷದಿಂದ? ಈ ಪಕ್ಷ ಬೆಳೆದಿದ್ದು ಸಿದ್ದರಾಮಯ್ಯ ರಾಮಲಿಂಗ್ ರೆಡ್ಡಿ ಮೊದಲು ಅಲ್ಲಿ ಹೇಳಿದ್ರೆ ಒಪ್ಕೊಳ್ಳೋಣ. ಆಮೇಲೆ ನನ್ನ ಪಕ್ಷದ ಬಗ್ಗೆ ದರೋಡ ಕೆಲಸ ನಾವು ಮಾಡಿಲ್ಲ, ರೀಡೂ ಮಾಡಿ ನಾನು ಮಾಡಿಲ್ಲ, ರೀಡೂ ಮಾಡಿ ಡಿನೋಟಿಫಿಕೇಶನ್ನ 600-700 crore ದುಡ್ಡು ಕಲೆಕ್ಷನ್ ಮಾಡ್ಕೊಂಡ್ರಲ್ಲ, ಕೆಂಪಯ್ಯನ ಆಯೋಗ ಅಂತ ರಚನೆ ಮಾಡಿ ಹುಚ್ಚಾಕಂಡ್ರಿ. ಇಂಥ ನಿಮ್ಮಂಥ ಕೆಲಸ ನಾನು ಮಾಡಿಲ್ಲ. ಬಿ ಜೆ ಪಿಯವ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ, ನೀವು ಬಿ ಜೆ ಪಿ ಇಬ್ಬರು ಆಲಿಬಾಬು 40 ಕಳ್ಳರು ಅಂದ್ರೆ ಒಪ್ಕೋತೀನಿ. ಹಾಗಿದ್ರೆ ಕಾಂಗ್ರೆಸ್ ಪಕ್ಷ ಚಂಬಲ್ ಕಣಿವೆ ದರೋಡೆಕೋರ, ನಾನು ಹೇಳ್ತೀನಿ ಸಿದ್ದರಾಮಯ್ಯ ಅಂಡ್ ಟೀಮ್ ಚಂಬಲ್ ಕಣಿವೆ ದರೋಡೆಕೋರ ಸಂಸ್ಕೃತಿಲಿ ಬಂದವರು. ಇದನ್ನ ಹೇಳಬೇಕಾಗ್ತದೆ, ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಲಿ. ಅವರೊಬ್ಬರಿಗೆಲ್ಲ ಪದಬಳಕೆ ಬರೋದು, ನಮಗೂ ಪದಬಳಕೆ ಅದಕ್ಕಿಂತಲೂ ಚೆನ್ನಾಗಿ ಕಲ್ತಿದ್ವಿ. ನಾವು ಹಳ್ಳಿ ಮಕ್ಕಳೇ, ಬಳಸಬೇಕು ಅಂದ್ರೆ ಬಳಸ್ತೀನಿ. ಗೌರವಯುತವಾಗಿ ಈ ನಾಡಿನ ಜನತೆಯ ಕಷ್ಟಗಳಿಗೆ ಯಾವ ರೀತಿ ನಮ್ಮ ಮುಂದಿನ ಕಾರ್ಯಕ್ರಮ ಅದನ್ನ ಹೇಳ್ಕೊಂಡು ಹೋಗಿ. ದರೋಡೆ ಮಾಡಿದ ದರೋಡೆ ಮಾಡಾಯ್ತು, ನಿಮ್ಮ ಹಿಂದೆ ಮುಂದೆ ಇರೋರು ಯಾರ್ಯಾರು, ನಿಮ್ಮ ಹಿಂದೆ ಯಾರ್ಯಾರು ಏನೇನು ಮಾಡಿದ್ರಿ ಅನ್ನೋದು ಗೊತ್ತಿದೆ. ದರೋಡೆ ಮಾಡಲಿಕ್ಕೆ ಯಾರಿಗೆ ಅವಕಾಶ ಕೊಟ್ರಿ 5 ಸರ್ಕಾರದಲ್ಲಿ? ಏನಿಲ್ವ ಮಾಹಿತಿಗಳು ಯಾರ ಹತ್ರನು, ಯಾರನ್ನು ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದೀರಿ? ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಹೇಳಿಕ್ ಬಯಸ್ತೀನಿ. ಸಿದ್ದರಾಮಯ್ಯನಿಗೆ ಚಂಬಲ್ ಕಣಿವೆ ದರೋಡೆಕೋರರು ನೀವು ಆಲಿಬಾಬರಾದ್ರೆ, ಬಿ ಜೆ ಪಿಯ ಇಂಥ ಒಂದು ಅಕ್ರಮಗಳು ನಡೆಯೋದಕ್ಕೆ ಪ್ರಮುಖವಾದ ಪಾತ್ರ ನಿಮ್ಮದಿದೆ. ಅಲ್ಲಿ ಇಂಥ ಸರ್ಕಾರ ಇವತ್ತು ತರಬೇಕಾದ್ರೆ ನಿಮ್ಮ ಪಾತ್ರ ಇದೆ. ಇಂಥ ಸರ್ಕಾರ ತರಬೇಕಾದ್ರೆ ನಾನು ಇವತ್ತು ನೆನ್ನೆನೋ ಮೊನ್ನೆ ಕೇಳಿದ್ದೀನಲ್ಲ, ಸುರ್ಜೇವಾಲಾಗೆ ಒಂದು ಟ್ವೀಟ್ ಮಾಡಿದ್ದೀನಿ, ಪತ್ರ ಬರೆದಿದ್ದೀನಿ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಕಳಿಸಿದ್ದೀನಿ. ಇವತ್ತವರೆಗೂ ಉತ್ತರ ಕೊಡಲಿಲ್ಲ. ಅದಕ್ಕೆ 3 ಆಯಿತು, 8 ಆಪರೇಷನ್ ಕಮಲದ ಚುನಾವಣೆ ನಡೀತಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕೋಟಿ ಬಂತು? ಯಡಿಯೂರಪ್ಪರಿಂದ 600 ತಗೊಂಡು ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ವಿರೋಧ ಪಕ್ಷ ಸ್ಥಾನದಿಂದ ತೆಗಿಬೇಕು ಅಂತ ಹೇಳಿ ಅವತ್ತು ಬಿ ಜೆ ಪಿ ಬೆಂಬಲ ಕೊಟ್ರಲ್ಲ, ಉದಂತ ರಾಜಕೀಯ ಮಾಡಿ. ಆ ಸಂಸ್ಕೃತಿಯಲ್ಲಿ ಬಂದಿಲ್ಲ ನಾನು, ಇವತ್ತವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ. 600 ಸಂದಾಯ ಆಯ್ತು ಅವತ್ತು ಯಡಿಯೂರಪ್ಪರಿಂದ ನಿಮಗೆ ಅಂತ. ಆಲಿಬಾಬಾ ಮತ್ತು 40 ಕಳ್ಳರ ಕತೆ ನಿಮಗೆ ಹೋಲುತ್ತದು, ನನಗಲ್ಲ. ಸರ್, ಈಗ ಬಿಜೆಪಿಯಲ್ಲಿ ವಿಸ್ತಾರ ನ್ಯೂಸ್ ನಿಖರ ಜನಪರ